ಈ ರಾಜಕಾರಣ ನಾನು ಯಾವಾಗ್ಲೂ ಚರ್ಚೆ ಮಾಡ್ತಿರ್ತೇನೆ ನಾನು ಹೆಚ್ಚು ಕಮ್ಮಿ ಉಸಿರಾಟ ಊಟ ಗೀಟ ಎಲ್ಲಾ ರಾಜಕಾರಣ ಆಗ್ಬಿಟ್ಟಿದೆ ನನಗೆ ನನಗೆ ಬಹಳ ಆಶ್ಚರ್ಯ ಪೂರ್ಣಿಮಾ ಶ್ರೀನಿವಾಸ ಅವ್ರ ರಾಜಕಾರಣ ಹೇಗೆ ಏನು ಏನು ಹುಡುಗಾಟ ಅಲ್ಲ ಮಾಜಿ ಸಚಿವರು ಸುಧಾಕರ್ ಅವರು ಹತ್ತು ವರ್ಷದ ಆಳ್ವಿಕೆಯನ್ನ ಅಂತ್ಯ ಮಾಡಿದ್ರಿ ನಿಮ್ ತಂದೆಯವರು ಸ್ವಲ್ಪ ಹೋಟೆಲ್ ಸೋತಿದ್ರು ಎರಡ್ ಸಾವಿರದ ಹದಿಮೂರಲ್ಲಿ ತಂದೆಯವರು ಸೋತಂತ ಜಾಗದಲ್ಲೇ ಗೆದ್ರಿ ಚುನಾವಣೆನ ಬಿಜೆಪಿಯಿಂದ ಏನ್ ಸಮಾಚಾರ ಹೇಗಿದೆ ಈಗ ಕ್ಷೇತ್ರ ಜನ ಏನಂತಾರೆ ಚೆನ್ನಾಗಿದೆ ಕ್ಷೇತ್ರ ಮತ್ತೊಮ್ಮೆ ಪೂರ್ಣಿಮಾ ಆರ್ಸ್ ಬರ್ತಾರೆ ಅಂಥ ವಿಶ್ವಾಸ ನನಗಿದೆ ಅದಕ್ಕೆ ಕಾರಣ ಏನು ಅಂದರೆ ಆ ವಿಶ್ವಾಸಕ್ಕೆ ಈ ಐದು ವರ್ಷ ಜನ ಏನು ನನಗೆ ಮತ ಕೊಟ್ಟರು ಕಳೆದ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅವರ ವಿಶ್ವಾಸವನ್ನು ಮುರಿದೇ ಇರೋ ಹಾಗೆ ಈ ಐದು ವರ್ಷನೂ ಕೆಲಸವನ್ನು ಮಾಡಿದ್ದೇನೆ ನಾನು ಒಬ್ಬ ಜನಪ್ರತಿನಿಧಿಯಿಂದ ಏನು ಅಪೇಕ್ಷೆ ಪಡ್ತಾರೆ ಜನ ಅಭಿವೃದ್ಧಿಯ ಕೆಲಸಗಳು ಅದಕ್ಕೆ ಕ್ಷೇತ್ರದಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇನೆ ಸೊ ಹಾಗಾಗಿ ಜನ ಮತ್ತೊಮ್ಮೆ ಪೂರ್ಣಿಮಾ ಶ್ರೀನಿವಾಸ ಅವ್ರನ್ನ ಆರಿಸ್ತಾರೆ ಅನ್ನೋಂತ ವಿಶ್ವಾಸ ನನಗಿದೆ ಈ ಬಹಳ ಅಷ್ಟೇ ನಾನು ಬಹಳಷ್ಟು ವಿಷಯಗಳನ್ನ ಚರ್ಚೆ ಮಾಡ್ತಿದ್ದೆ ಅಲ್ಲೆಲ್ಲ ವಿಷಯಗಳನ್ನ ಕಲೆ ಆಗ್ತಾಗ ಪೂರ್ಣಿಮಾ ಎಲ್ಲರೂ ಅನ್ಕೊಂಡಿದ್ರು ಗೆದ್ದ ಮೇಲೆ ಇವರು ಮತ್ತೆ ವಾಪಸ್ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ ಕಡೆ ತಿರುಗಿ ನೋಡಲ್ಲ ಎಲೆಕ್ಷನ್ ಟೈಮ್ ಬರ್ತಾರೆ ಅಂತ ಬಟ್ ಕೋವಿಡ್ ಟೈಮಲ್ಲಿ ಅಲ್ಲೆಲ್ಲ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಆಗ್ತವ್ರಿಗೂ ಯಾವ ಕ್ಷೇತ್ರ ಏನು ಎತ್ತ ಏನು ನೋಡಿಲ್ಲ ಕುಲ ಗೋತ್ರ ಕೆಲಸ ಮಾಡಿದ್ರಿ ಅವ್ರಿಗೆ ಬೆಡ್ ಕೊಡ್ಸೋದ್ರಿಂದ ಹಿಡಿದು ಅವೆಲ್ಲ ಮಾಡಿದ್ರಿ ಇಲ್ಲೂ ಅಷ್ಟೇ ಈ ಕ್ಷೇತ್ರದಲ್ಲಿ ಪೂರ್ಣಿಮಾ ಶನಿವಾಸ್ ಅವ್ರು ಗೆದ್ದಾಗ ಚುನಾವಣಾ ಸಂದರ್ಭಯೇ ಇವ್ರು ಗೆಲ್ತಾರೆ ಹೋಗ್ತಾರೆ ಅನ್ನೋ ಮನಸ್ಥಿತಿನ ಬದಲಾಯಿಸಿದ್ರಿ ಕ್ಷೇತ್ರದಲ್ ಆ ಮಟ್ಟಿಗೆ ಒಡನಾಟ ಇಟ್ಕೊಂಡ್ರೆ ಕೆಲ್ಸಗಳ್ನ ಮಾಡಿದ್ ಹೇಗೆ ಸಾಧ್ಯ ಆಯ್ತಿದಿಲ್ಲ ಒಂದು ನಾನು ರಾಜಕೀಯಕ್ಕೆ ಬರಬೇಕು ಅಂತೇನೂ ನನಗೆ ಇಚ್ಛಾಶಕ್ತಿ ಇರಲಿಲ್ಲ ಅದೇನ್ ಗೊತ್ತಿಲ್ಲ ಭಗವಂತನ ಆಶೀರ್ವಾದ ಅಂತ ಕಾಣುತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಮಹಾನಗರ ಪಾಲಿಕೆ ಚುನಾವಣೆಗಳು ಪೋಸ್ಟ್ಪೋನ್ ಆಗ್ತಾನೇ ಇತ್ತು ಆ ಸಂದರ್ಭದಲ್ಲಿ ಮಾರ್ಚಲ್ಲಿ ಸಡನ್ ಆಗಿ ಎಲೆಕ್ಷನ್ ಡೇಟ್ ಅನೌನ್ಸ್ ಆಯ್ತು ಕೆಲವರೆಲ್ಲ ಪೂರ್ಣಿಮಾ ನಿಲ್ಲಿ ಅಂತಂದರು ಅವಾಗ ಸಡನ್ನಾಗಿ ನಾನು ನಾನ್ ನಿಲ್ಬೇಕು ಅಂದಾಗ ನನ್ನ ತಂದೆ ಬೇಡ ಅಂತಂದ್ರು ಆ ಇಲ್ಲ ನಾನ್ ನಿಲ್ಲೇಬೇಕು ಅಂತ ಹೇಳಿ ಆ ದಿವ್ಸ ನಾನು ಹಠ ಮಾಡಿ ಚುನಾವಣೆಗೆ ನಿಂತೆ ನಾನು ಆ ಸಂದರ್ಭದಲ್ಲೂ ಕೂಡ ನನ್ನ ಮೇಲೆ ಇದೇ ಆಪಾದನೆಗಳಿತ್ತು ಪೂರ್ಣಿಮಾ ಅವರು ಮಿನಿಸ್ಟರ್ ಮಗಳು ಗೆದ್ದ ಮೇಲೆ ಮನೇಲಿ ಇರ್ತಾರೆ ಬಿಸ್ಲಲ್ ಓಡಾಡಲ್ಲ ಸ್ಲಮ್ ಜನರ ಜೊತೆ ಓಡಾಡಲ್ಲ ಎಲ್ಲರನ್ನ ತಗೊಂಡು ಹೋಗುವಂತ ಮನಸ್ಥಿತಿ ಅವ್ರಿಗಿರೋದಿಲ್ಲ ಐಷಾರಾಮಿ ಜೀವನವನ್ನ ನಡೆಸಿದ್ದಾರೆ ಸೊ ಅದೇ ರೀತಿ ಹಿರಿಯೂರಲ್ಲೂ ಆ ಮಾತುಗಳು ಇತ್ತು ಆದರೆ ನನ್ನ ತಂದೆ ಹೇಳಿಕೊಟ್ಟಂಥ ಕೆಲವು ರಾಜಕೀಯ ಮಾತುಗಳು ನನ್ನ ಕಿವಿಯಲ್ಲಿ ಇವತ್ತು ಸದಾ ಪ್ರತಿನಿಧಿಸ್ತಾ ಇರುತ್ತೆ ಏನು ಅಂತಂದರೆ ಚುನಾವಣೆಗೆ ನಿಂತ ಮೇಲೆ ನಾವು ಗೆದ್ದ ನಂತರ ಹತ್ತು ಕೆಲಸಗಳನ್ನು ಪಟ್ಟಿ ಮಾಡಿಕೊಂಡು ನನ್ನ ತಂದೆ ಹೇಳೋರು ಐದೇ ಕೆಲಸ ಮಾಡು ಆದರೆ ಐದು ಕರೆಕ್ಟಾಗಿ ಆಗಬೇಕು ಇನ್ನೊಂದೆರಡು ಮಾಡೋಕ್ಕೆ ಪ್ರಯತ್ನ ಪಡು ಆಗ್ಲಿಲ್ಲ ಅಂದ್ರೆ ಯಾವ ಕಾರಣಕ್ಕಾಗ್ತಾ ಇಲ್ಲ ಅನ್ನೋದನ್ನು ಜನರಿಗೆ ನೇರವಾಗಿ ನಾವು ಹೇಳಬೇಕು ಸುಳ್ಳು ಅಂತ ಅನಿವಾರ್ಯತೆ ಬರುತ್ತೆ ಆದ್ರೆ ಸುಳ್ಳೇ ಬಂಡವಾಳ ಆಗಬಾರ್ದು ರಾಜಕೀಯದಲ್ಲಿ ಮತ್ತು ಜನರ ಜೊತೆ ಸಂಪೂರ್ಣವಾಗಿ ಇರುವಂತ ಮನಸ್ಥಿತಿಯನ್ನ ಬೆಳೆಸ್ಕೋಬೇಕು ನೀನು ಒಬ್ಬ ಜನಪ್ರತಿನಿಧಿಯಾಗಿ ಸೊ ಅವರ ಈ ಮಾತುಗಳು ಮತ್ತು ನನ್ನ ಹಸ್ಬೆಂಡ್ ನನಗೆ ಒಂಥರ ಅಡ್ಮಿನಿಸ್ಟ್ರೇಟಿವ್ ಹೆಲ್ಪ್ ತುಂಬ ಸಪೋರ್ಟಿವ್ ಆಗಿ ನಾನು ಮಹಾನಗರ ಪಾಲಿಕೆ ಸದಸ್ಯರಾದಾಗಿರ್ಬೋದು ಶಾಸಕರಾದ ಮೇಲೆ ಇರ್ಬೋದು ಅವರೊಬ್ಬ ಆಗಿ ಕೆಲಸ ಮಾಡಿರೋದ್ರಿಂದ ಹಾಗಾಗಿ ನನಗೆ ಭಾಳ ಸಲೀಸಾಯಿತು ಮತ್ತು ಬೈ ನೇಚರ್ ನಾನು ಸ್ವಲ್ಪ ಮಾತು ಜಾಸ್ತಿ ಮತ್ತೆ ಜನರ ಜೊತೆ ಬೆರೆಯೋ ಜಾಸ್ತಿ ನಮ್ಮಅಪ್ಪ ಅಕ್ಕಲ್ನು ಇವಳು ಅಂತ ಬಯ್ಯೋರು ನಮ್ಮ ಮನೆಯಲ್ಲಿ ಯಾವಾಗಾದ್ರೂ ಒಂಥರ ಸೈಲೆಂಟ್ ಆಗಿದೆ ಅವ್ರ ಮನೆ ಒಳಗಡೆ ಬಂದ್ರು ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಎಲ್ಲರತ್ರ ಮಾತಾಡ್ತಾನೆ ನೇಚರ್ ನಂದು ಯಾರೋ ದಾರಿಯಲ್ಲಿ ಒಬ್ರು ಸಿಕ್ಕಿದ್ರು ಅಂದ್ರೆ ಏನ್ ಚೆನ್ನ ಚೆನ್ನ ಹಾಗೆ ಹೀಗೆ ನಮ್ ತಂಗಿ ಇವತ್ತಿಗೂ ನನ್ ಜೊತೆ ನಮ್ಮ ಮನೆಯಿಂದ ಏನಾದರೂ ಒಂದು ಒಂದು ಶಾಪ್ಗೆ ಹೋಗ್ಬೇಕು ಅಥವಾ ನಮ್ಮ ದೊಡ್ಡಪ್ಪ ಮನೆಗೆ ಹೋಗ್ಬೇಕು ನಮ್ಮ ಮಾವನ್ ಮನೆಗ್ ಹೋಗ್ಬೇಕಂದ್ರೆ ನಡ್ಕೊಂಬ ಅಂದ್ರೆ ಅವಳೇ ನಿನ್ ಜೊತೆ ಬರಲ್ಲ ಅಂತಾಳೆ ಕಾರಣ ಏನು ಅಂದ್ರೆ ಅವ್ರ ಮನೆಗ್ ಮನೆಯಿಂದ ಒಂದ್ ಇಪ್ಪತ್ತು ನಿಮಿಷದ ವಾಕ್ ಇದ್ರೆ ನನ್ಗೆ ಒಂದು ನೂರು ಜನ ಸಿಕ್ಕಿದ್ರೆ ಅವ್ರನ್ನೆಲ್ಲ ಮಾತಾಡಿಸ್ತೇನೆ ನಾನು ಸೊ ಅವಳು ಸ್ವಲ್ಪ ಕಡಿಮೆ ಮಾತಾಡ್ತಾಳೆ ಅದಕ್ಕೆ ನಿನ್ನತ್ರ ಐದು ನಿಮಿಷಕ್ಕೆ ಹೋಗೋದು ನೀನ್ ಮುಕ್ಕಾಲು ಗಂಟೆಗೆ ಬರ್ತೀಯ ಮನೆಗೆ ನಿನ್ ಜೊತೆ ಬರಲ್ಲ ಅಂತಾಳೆ ಸೊ ಹಾಗಾಗಿ ಎಲ್ರ ಹತ್ರ ಬೆರೆಯೋ ಒಂದು ನೇಚರ್ ಇರೋದ್ರಿಂದ ಗ್ರಾಮೀಣ ಭಾಗಕ್ಕೂ ನನ್ನ ನಾನು ಹೊಂದಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಯಿತು